ಹರೀಶ್ ಕೆಹೆಚ್ ಮುನಿಯಪ್ಪ ಅವರಿಗೆ ಕಾಂಗ್ರೆಸ್ ನಾಯಕರ ಮೇಲೆ ರಮೇಶ್ ಕುಮಾರ್ ಅವರ ಮೇಲೆ ಬೇಸರ ಇದೆ ಅನ್ನುವಂತದ್ದು ಗೊತ್ತಿರುವಂತ ವಿಚಾರ ಅದೇ ಇವತ್ತು ಸುಧಾಕರ್ ಹಾಗೆ ಸುಧಾಕರ್ ಜೊತೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಅದು ಕೂಡ ಈಗ ಬಹಿರಂಗ ಆಗಿಬಿಟ್ಟಿದೆ ಬಟ್ ಭೇಟಿ ಯಾವ ಕಾರಣಕ್ಕಾಗಿ ಹರೀಶ್ ಅಲ್ಲಿ ಏನು ಚರ್ಚೆ ಆಯ್ತು ಖುದ್ದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ವಲ್ಲ ಹರೀಶ್ ವಿದೇಶದಲ್ಲಿ ಬಹಳ ಮುಖ್ಯವಾಗಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕಾರಣ ಮತ್ತೊಂದು ಘಟ್ಟವನ್ನು ತಲುಪುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂತದ್ದು ಯಾಕಂತಂದ್ರೆ ಇವತ್ತು ನೇರವಾಗಿ ಮಾಜಿ ಸಂಸದ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತ ಕೆಎಚ್ ಮುನಿಯಪ್ಪ ಅವರು ರಹಸ್ಯವಾಗಿ ದಿಢೀರನೆ ಕೂಡ ಸಚಿವ ಸುಧಾಕರವನ್ನ ಭೇಟಿ ಮಾಡಿದ್ರು ಅಷ್ಟೇ ಅಲ್ಲ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಭೇಟಿ ಮಾಡಿದ್ರು ಅದು ಕೂಡ ಒಬ್ಬ ಸ್ವಾಮೀಜಿ ಒಬ್ಬರನ್ನ ಭೇಟಿ ಮಾಡಿಸುವ ನೆಪದಲ್ಲಿ ಅಲ್ಲಿ ಇಬ್ಬರನ್ನ ಉಭಯ ನಾಯಕ ಬಿಜೆಪಿಯ ಪ್ರಮುಖ ಸಿಎಂ ಮತ್ತೆ ಸಚಿವರನ್ನ ಭೇಟಿ ಆಗಿರುವಂತದ್ದು ಸಚಿವ ಸುಧಾಕರ್ ನಿವಾಸದಲ್ಲಿ ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಚರ್ಚೆ ನಡೆಸಿರುವಂತದ್ದು ಅದರಲ್ಲಿ ಪ್ರಮುಖವಾಗಿರುವಂತದ್ದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಅಂತಕಂತ ಒಂದು ಮಾತುಗಳು ಕೇಳ ಬರ್ತಿದ್ವಿ ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಎಲ್ಲೋ ಒಂದ ಕಡೆ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸಿನೆಸ್ ಮಾಡ್ತಾರೆ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ತಮ್ಮ ಸಮಾನ ಶತ್ರುವಾಗಿರುವಂತ ರಮೇಶ್ ಕುಮಾರ್ ಅವರನ್ನ ಹಣಿಯುವ ಸಲುವಾಗಿ ಬಹುಶಃ ಮುನಿಯಪ್ಪ ಅವರು ಸುಧಾಕರ್ ಅವರನ್ನ ಭೇಟಿ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ ಪರಸ್ಪರ ಇಬ್ಬರು ನಾಯಕರು ಕೂಡ ಕೈ ಜೋಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿರುತ್ತದೆ ಯಾಕಂತಂದ್ರೆ ಈ ಹಿಂದೆ ಕೂಡ ಎಲ್ಲೊಂದು ಕಡೆ ಮುನಿಯಪ್ಪ ಅವರು ಸಂಸತ್ ಸ್ಥಾನದಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಸ್ವತಃ ತನ್ನ ಸೋಲಿಗೆ ಕಾರಣಕರ್ತರಾದಂತ ರಾಜಕೀಯ ಕಡು ವಿರೋಧಿಗಳು ಏನಿದ್ರು ಅಂದ್ರೆ ಡಾಕ್ಟರ್ ಎಂಸಿ ಸುಧಾಕರ್ ಆಗಿರಬಹುದು ಕೊತ್ತನೂರು ಮಂಜುನಾಥ್ ಇವರೆಲ್ಲರೂ ಕೂಡ ಅದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರು ಸೋ ಇದು ದೆಹಲಿಯಲ್ಲಿ ಮುನಿಯಪ್ಪ ಇದ್ದರೂ ಕೂಡ ಸೌಜನ್ಯಕ ಅವರನ್ನು ಕರೆದು ಅವರ ಅಭಿಪ್ರಾಯವನ್ನು ಆಲಿಸದೆ ನೇರವಾಗಿ ಸೇರ್ಪಡೆ ಮಾಡಿಸಿಕೊಂಡಿದ್ದು ಸಹಜವಾಗಿ ಅವರನ್ನ ಒಳಬೇಗೋದು ಹೆಚ್ಚುವಂತೆ ಮಾಡಿತ್ತು ಇದೆಲ್ಲದಕ್ಕೂ ಪ್ರಮುಖ ಕಾರಣ ಆಗಿರುವಂತ ರಮೇಶ್ ಕುಮಾರ್ ಅಂತಕಂತ ಬೇಗದು ಈ ಕ್ಷಣಕ್ಕೂ ಕೂಡ ಮುನಿಯಪ್ಪ ಅವರಿಗೆ ಇರುವಂತದ್ದು ಅದಾದ ನಂತರ ಬೆಂಗಳೂರಿಗೆ ಬರ್ತಾರೆ ಒಂದು ತಿಂಗಳ ಗಡುವನ್ನು ಕೊಡ್ತಾರೆ ರಾಜ್ಯ ನಾಯಕರು ಮತ್ತು ಎಐಸಿಸಿ ನಾಯಕರಿಗೆ ಸೋ ಆದರೂ ಕೂಡ 2-3 ತಿಂಗಳಾದರೂ ಆ ಗಡುವಿಗೆ ಯಾವುದೇ ರೀತಿಯ ಸ್ಪಂದನೆ ವ್ಯಕ್ತ ಆಗಿಲ್ಲ ಈಗ ನೇರವಾಗಿ ಅವರು ಸಚಿವ ಸುಧಾಕರ್ ಅವರನ್ನ ಭೇಟಿ ಮಾಡಿದರೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅಲ್ಲಿ ಜಿಲ್ಲೆಯ ರಾಜಕಾರಣ ವಿಚಾರವಾಗಿ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ರಮೇಶ್ ಕುಮಾರ್ ಅವರನ್ನ ಜಿಲ್ಲೆ ಮಟ್ಟದಲ್ಲಿ ಹೇಗೆ ಕಟ್ಟಿ ಹಾಕಬೇಕು ಅಂದರೆ ತಮ್ಮ ವಿರುದ್ಧ ತಮ್ಮ ರಾಜಕೀಯ ವೈರತ್ವವನ್ನು ಹೇಗೆ ಸಾಧಿಸ್ತಾರೆ ಅವ್ರನ್ನ ಕಟ್ಟಿ ಹಾಕುವಂಥ ನಿಟ್ಟಲ್ಲಿ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಒಂದು ರಣತಂತ್ರವನ್ನು ರೂಪಿಸಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಿರುವಂಥದ್ದು ವಿದ್ಯಾಶ್ರೀ ಹರೀಶ್ ಬಹಳ ಪ್ರಮುಖವಾಗಿ ಸುಧಾಕರ್ ಅವರ ಭೇಟಿ ಅವರ ಜೊತೆಗಿನ ಚರ್ಚೆ ಅದಾದ ನಂತರ ಮುಖ್ಯಮಂತ್ರಿಗಳ ಜೊತೆಗಿನ ಚರ್ಚೆ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗಿದೆ ಬಟ್ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ಹರೀಶ್ ವಿಪಕ್ಷ ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರ ಮಾತು ಅವ್ರು ಹೇಳ್ತಾರೆ ಸುಧಾಕರ್ರಿಂದಾಗಿ ಮುನಿಯಪ್ಪ ಅವರು ಬಿಜೆಪಿಗೆ ಹೋಗ್ತಾರೋ ಅಥವಾ ಮುನಿಯಪ್ಪರಿಂದಾಗಿ ಸುಧಾಕರ್ ಕಾಂಗ್ರೆಸ್ಗೆ ಬರ್ತಾರೋ ಗೊತ್ತಿಲ್ಲ ಇದು ಯಕ್ಷ ಪ್ರಶ್ನೆ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ನ ನಿರೀಕ್ಷೆ ಏನು ಅಂತ ಹೇಳಿ ವಿದೇಶ್ರೀ ಯಾಕಂತಂದ್ರೆ ಒಂದು ಸುಧಾಕರ್ ಮತ್ತೆ ಮುನಿಯಪ್ಪ ಇಬ್ಬರ ನಡುವಿನ ಬಾಂಧವ್ಯ ಬಹಳ ಗಟ್ಟಿಯಾಗಿರುವಂಥದ್ದು ಸುಧಾಕರ್ ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಮಾನ ಶತ್ರುವಾಗಿದ್ದಂಥ ರಮೇಶ್ ಕುಮಾರ್ ಅವರು ಈ ಕ್ಷಣಕ್ಕೂ ಕೂಡ ಸುಧಾಕರ್ಗೆ ಸಮಾನ ಶತ್ರು ಆಗಿರುವಂಥದ್ದು ರಮೇಶ್ ಕುಮಾರ್ ಹಾಗಾಗಿ ಎಲ್ಲೊಂದು ಕಡೆ ಬದಲಾದ ಸನ್ನಿವೇಶನದಲ್ಲಿ ಮುನಿಯಪ್ಪ ಮತ್ತು ಸುಧಾಕರ್ ಇಬ್ಬರು ಕೂಡ ಕೈ ಜೋಡಿಸ್ತಿದ್ದಾರೆ ಅಂತಕ್ಕಂಥ ಸಹಜವಾದಂಥ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಅದರಲ್ಲಿ ಕೆಲವೊಂದು ಕಡೆ ಮೇಲ್ಮನೆ ವಿಪಕ್ಷ ನಾಯಕರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಸೊ ಸುಧಾಕರ್ ಅವ್ರನ್ನ ಭೇಟಿ ಮಾಡಿರೋದ್ರಲ್ಲಿ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಆದರೆ ಬೊಮ್ಮಯ್ಯ ಅವ್ರನ್ನ ಅಂದರೆ ಸಿ ಎಂ ಬಸವರಾಜ ಬೊಮ್ಮಯ್ಯ ಅವ್ರನ್ನ ಭೇಟಿ ಮಾಡಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ನಿರಂತರವಾಗಿ ಬೆಳಗ್ಗೆಯಿಂದಲೂ ಕೂಡ ಅವ್ರ ಜೊತೆ ಮಾತನಾಡೋದಕ್ಕೆ ಸಂಪರ್ಕ ಸಾಧಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದೆ ಆದರೆ ಅವರು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಅಂತಕ್ಕಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಎಲ್ಲೊಂದು ಕಡೆ ಮುನಿಯಪ್ಪರು ಮುನಿಸ್ಕೊಂಡಿರ್ತಕ್ಕಂಥ ಮುನಿಯಪ್ಪ ಅವರು ಜೆ ಡಿ ಎಸ್ಗೆ ಹೋಗ್ತಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತೀವಿ ಒಂದು ರೀತಿಯಲ್ಲಿ ಮುನಿಯಪ್ಪ ಅವ್ರನ್ನ ಆಪರೇಷನ್ ಕಮಲಕ್ಕೆ ಎಲ್ಲಾದರೂ ಒಳಗೆ ಮಾಡ್ತಿದ್ದಾರೆ ಅಥವಾ ಸುಧಾಕರ್ ಅವರೇ ನಿಂತು ಮುನಿಯಪ್ಪವನ್ನ ಸೆಳೆಯುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಸದ್ಯಕ್ಕೆ ಕೇಳಿಬರ್ತಿರುವಂಥದ್ದು ವಿದ್ಯಾಶ್ರೀ ಅದೇ ಅದೇ ಹರೀಶ್ ಮೊನ್ನೆ ಜುಲೈನಲ್ಲಿ ಊರಿನ ಜಾತ್ರೆ ಆಯ್ತಲ್ಲ ಆ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಕಾಂಗ್ರೆಸ್ ನಾಯಕರನ್ನ ಕರೆದಿದ್ರು ಅಲ್ವಾ ಗೊತ್ತಿಲ್ಲ ಒಬ್ರು ಕಾಣಿಸ್ಕೊಳ್ಳಿಲ್ಲ ಬಟ್ ಜೆ ಡಿ ಎಸ್ ನ ನಾಯಕರು ಹಾಗೆ ಬಿಜೆಪಿಯ ನಾಯಕರು ಸುಧಾಕರ್ ಅವರಿದ್ರು ಎಂ ಟಿ ಅಬ್ಬಿ ಅವರಿದ್ರು ಹಾಗೆ ಜೆ ಡಿ ಎಸ್ ನ ಕೃಷ್ಣಾರೆಡ್ಡಿ ಅವರಿದ್ರು ಎಲ್ಲರೂ ಕೂಡ ಕಾಣಿಸಿದ್ರು ಹಾಗಾಗಿ ಅವರ ನಡೆ ಯಾವ ಕಡೆಗೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ